ಗುಡ್ ಮಾರ್ನಿಂಗ್. ನಾವಿವತ್ತು ಶ್ಲೋಕದಿಂದ ಪ್ರಾರಂಭ ಮಾಡೋಣ, ಆಯಿತಾ? ನಿಮಗೆಲ್ಲ ಲಕ್ಷ್ಮೀ ಯಾರು, ಸರಸ್ವತಿ ಯಾರು, ಪಾರ್ವತಿ ಯಾರು ಅಂತ ಗೊತ್ತಿದೆ ಅಲ್ವಾ? ಲಕ್ಷ್ಮೀನ ಯಾಕಪ್ಪ ಪೂಜೆ ಮಾಡ್ತೀವಿ? ದುಡ್ಡು ಬೇಕು ಅಂತ ಪೂಜೆ ಮಾಡ್ತೀವಿ, ಹೌದಾ? ಸರಸ್ವತಿನ ಯಾಕೆ ಪೂಜೆ ಮಾಡ್ತೀವಿ? ವಿದ್ಯೆ ಬುದ್ಧಿ ಕೊಡು ಅಂತ ಪೂಜೆ ಮಾಡ್ತೀವಿ. ಪಾರ್ವತಿನ ಶಕ್ತಿ ಕೊಡು ಅಂತ ಪೂಜೆ ಮಾಡ್ತೀವಿ. ಈಗ ನಾವೆಲ್ಲ ವಿದ್ಯೆ ಕಲಿಬೇಕಲ್ವಾ, ಅದಕ್ಕೆ ನಿಮಗೊಂದು ಸರಸ್ವತಿ ಶ್ಲೋಕ ಹೇಳ್ಕೊಡ್ತೀನಿ, ಆಯಿತಾ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇನ್ನಷ್ಟು ಹೇಳ್ಕೊಡ್ಲಾ? ನೀವು ಕಲಿಬೇಕು ಶ್ಲೋಕಗಳನ್ನು. ಯಾರು ಚೆನ್ನಾಗಿ ಕಲಿತೀರೋ ಅವರಿಗೆ ನಾಲ್ಗೆ ಹೊರಡತ್ತೆ, ಮಾತು ಸ್ಪಷ್ಟವಾಗಿ ಬರುತ್ತೆ, ಆಯಿತಾ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆಯಿತಾ? ಈ ಶ್ಲೋಕನ ಕಲೀರಿ. ನೀವು ಓದಲಿಕ್ಕೆ ಕೂತ್ಕೊಳ್ಳೋಕ್ಕೆ ಮುಂಚೆ ಈ ಶ್ಲೋಕನ ಹೇಳ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರ ಹೇಳಬೇಕು, ರಾತ್ರಿ ಮಲಗುವಾಗ ರಾಮಸ್ಕಂದಂ ಹೇಳಬೇಕು, ಓದಕ್ಕೆ ಕೂತ್ಕೊಳ್ಳಬೇಕಾದ್ರೆ ನಮಸ್ತೆ ಅದು ಸರಸ್ವತಿ ನಮಸ್ತುಭ್ಯಂ ಹೇಳಬೇಕು, ಆಯಿತಾ? ಪ್ರತಿದಿನ ಬಾಯ್ಪಾಠಗಳು ಅಂದರೆ ಮಗ್ಗಿ ಹೇಳೋದು, ಜನವರಿ ಫೆಬ್ರವರಿ ಸಂಡೇ ಮಂಡೇ ಚೈತ್ರ ವೈಶಾಖ ಪಾಡ್ಯ ಬೀದಿಗೆ ಇವನ್ನೆಲ್ಲ ಪ್ರತಿದಿನ ನಾವು ಹೇಳ್ಕೊತಾ ಇದ್ದರೆ ಅವು ನಮಗೆ ಬಾಯಿಗೆ ಬರುತ್ತೆ, ಇಲ್ಲಾಂದರೆ ಅವನ್ನೆಲ್ಲ ಮರ್ತು ಹೋಗತ್ತೆ, ಕಲೀಲಿಕ್ಕೆ ಆಗೋದಿಲ್ಲ, ಆಯಿತಾ? ಇನ್ ಪ್ರೀವಿಯಸ್ ಕ್ಲಾಸ್ ವಿ ಲರ್ನ್ ಹೌ ಟು ವೇರ್ ಟು ಯೂಸ್ ಎ ಅನ್ನೋದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾವು ಇನ್ನು ಹಿಂದಿನ ತರಗತಿನಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ತರಗತಿ ಅಲ್ಲ ಹಿಂದಿನ ಕ್ಲಾಸ್ನಲ್ಲಿ ಕಲ್ತಿದ್ವಿ ನಾವು, ಹೌದಾ? ಎ ಅನ್ನೋದನ್ನು ನಾವು ಒಂದೇ ಒಂದು ವಸ್ತು ಇದ್ದಾಗ ಬಳಸ್ತೀವಿ, ಕಾನ್ಸೋನೆಂಟಿಂದ ಬಿಗಿನಿಂಗ್ ಆಗಿದ್ದ ವರ್ಡ್ಸ್ನ ಹಿಂದೆ ನಾವು ಏನ ಬಳಸ್ತೀವಿ ಅಲ್ವಾ? ಎ ಬುಕ್, ಎ ಬ್ಯಾಟ್, ಎ ಕಾರ್, ಎ ಬಸ್, ಎ ಬನಾನಾ ಅಲ್ವಾ? ಆ ಥರ ಎ ಪೊಮೊಗ್ರನೇಟ್, ಹಂಗೆ ಒಂದೇ ವಸ್ತು ಇದ್ದಾಗ ಒಂದಿದೆ ಅಂತ ಹೇಳುವಾಗ ನಾವು ಏನ ಬಳಸ್ತೀವಿ. ಅದೇ ರೀತಿ ಆ್ಯನ್ ಅನ್ನೋದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಇವತ್ತು ನಾವು ಆ್ಯನ್ ಅನ್ನೋದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಇವತ್ತು ಕ್ಲಾಸ್ನಲ್ಲಿ ಕಲಿಯೋಣ. ಆ್ಯನ್ ಈಸ್ ಯೂಸ್ಡ್ ವಿತ್ ವರ್ಡ್ಸ್ ಬಿಗಿನಿಂಗ್ ವಿತ್ ಎ ವೋವೆಲ್ ಸೌಂಡ್. ನಿಮಗೆ ವೋವೆಲ್ಸ್ 5 ವೋವೆಲ್ಸ್ ಇದೆ ಅಂತ ಹೇಳ್ಕೊಟ್ಟಿದ್ದೆ, 21 ಕಾನ್ಸೋನೆಂಟ್ಸ್ ಹೇಳ್ಕೊಟ್ಟಿದ್ದೆ ಅಲ್ವಾ? ಅಂದರೆ ವೋವೆಲ್ಸ್ ಯಾವ್ದು ನೆನಪಿದೆಯಾ ನಿಮಗೆ? ವೋವೆಲ್ಸ್ ಎ 5 ವೋವೆಲ್ಸ್ ಎ ಇ ಐ ಓ ಯು. ನೀವು ಹೇಳಿ ನಮ್ಮ ಜೊತೆಗೆ, ನೀವು ಹೇಳಿ ನೋಡೋಣ. ಎ ಇ E, I, I, O, O, U, U, 5 vowels, okay? ಇಲ್ಲಿ ನಾನು ಚಿತ್ರ ಬರೆದಿದ್ದೀನಿ ನೋಡಿ ಅಲ್ವಾ? ಇಲ್ಲಿ ಯಾವ ಚಿತ್ರ ಇದು? ಆಪಲ್. ಆಪಲ್ ಯಾವುದರಿಂದ ಪ್ರಾರಂಭ ಆಗಿದೆ? ಎ ಈ ವೋವೆಲ್ನಿಂದ ಪ್ರಾರಂಭ ಆಗಿದೆ ಅಲ್ವಾ? ಎ ಎಲ್ಲಿಂದ ಪ್ರಾರಂಭ ಆಗಿದೆ? ಆಪಲ್ ಅನ್ನೋದು ಎ ಇಲ್ಲ. ಸೊ ನಾನು ಇಲ್ಲಿ ಹಿಂದಡೆಗೆ ಎನ್ ಆನ್ ಆಪಲ್ ಎಲ್ಲ ಪ್ರಾರಂಭ ಆಗಿದೆ, ಹೌದಾ? ಅದಕ್ಕೆ ಆನ್ ಆಪಲ್. ಇದೇ ರೀತಿ ಇ ಇದೆ, ಹೌದಾ? ಇಯಿಂದ ನಿಮ್ಗೆ ಯಾವ ಚಿತ್ರ ಬರ್ಲಿಕ್ಕೆ ಬರುತ್ತೆ? ಎಗ್, ಹೌದಾನೆ? ಇ ಜಿ ಜಿ ಎಗ್. ಇ ಅನ್ನೋದು ಇಲ್ಲಿ ಎ ಅನ್ನೋದು ಮೂವೆಲ್, ಇಲ್ಲಿ ಇ ಅನ್ನೋದು ಓವೆಲ್. ಈ ಇದರ ಓವೆಲ್ ಹಿಂಭಾಗದಲ್ಲಿ ನಾವು ಎನ್
ಫಸ್ಟ್ ಲೆಟರ್ ಯಾವುದು ಒ ಒ ಅನ್ನೋದು ಎ ಇ ಐ ಒ ಒ ಅನ್ನೋದು ಸಹ ಒ ವೆರಿ ಸೊ ನಾವು ಎ ಎ ಆನ್ ಅನ್ನೋದನ್ನ ನಾವು ಇಲ್ಲಿ ಬಳಸಬೇಕು ಒ ಹಿಂಭಾಗದಲ್ಲಿ ನಾವು ಎನ್ ಆನ್ ಬಳಸಬೇಕು ನೆಕ್ಸ್ಟ್ ಇಲ್ಲಿ ಯಾವ ಚಿತ್ರ ಇದೆ ಅಂಬ್ರೆಲಾ ಅಂಬ್ರೆಲಾ ಅನ್ನೋದು ಯಾವಿಂದ ಪ್ರಾರಂಭ ಆಗುತ್ತೆ ಯಾವ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಯು ಇಂದ ಪ್ರಾರಂಭ ಆಗುತ್ತೆ ಗೊತ್ತೇನೆ ಯು ಎಂ ಬಿ ಆರ್ ಇ ಎಲ್ ಎಲ್ ಎ ಅಂಬ್ರೆಲಾ ಯು ಇಂದ ಪ್ರಾರಂಭ ಆಗುತ್ತೆ ಯು ಅನ್ನೋದು ಸಹ ಎ ಇ ಐ ಒ ಯು ಯು ಅನ್ನೋದು ಸಹ ಒ ವೆರಿ ಅದಕ್ಕೆ ನಾವು ಇಲ್ಲಿ ಎ ಎನ್ ಆನ್ ಅನ್ನೋದನ್ನ ನಾವಿಲ್ಲಿ ಬಳಸಬೇಕು ಆನ್ ಅನ್ನೋದನ್ನ ಎಲ್ಲೆಲ್ಲಿ ಬಳಸಬೇಕು ಎ ಇ ಐ ಒ ಯು ಈ ಐದು ಅಕ್ಷರದಿಂದ ಪ್ರಾರಂಭ ಆಗಿರುವಂತಹ ವಸ್ತುವಿನ ಹಿಂಭಾಗದಲ್ಲಿ ನಾವು ಏನಂತ ಬಳಸಬೇಕು ಎ ಎನ್ ಆನ್ ಅಂತ ಬಳಸಬೇಕು ಎ ಎನ್ ಆನ್ ಅನ್ನೋದು ಸಹ ಸಿಂಗ್ಯುಲರ್ ಆನ್ ಇದ್ದಾಗ ಒಂದೇ ಒಂದು ವಸ್ತು ಇದ್ದಾಗ ಆನ್ ಆಪಲ್ ಹೌದಾ ಆನ್ ಆರೆಂಜ್ ಆನ್ ಐಸ್ ಕ್ರೀಮ್ ಆನ್ ಇಂಕ್ ಪಾಟ್ ಆನ್ ಆಕ್ಸ್ ಒಂದೇ ಇದೆ ಅಂತ ಹೇಳುವಾಗ ಆನ್ ಅನ್ನೋದನ್ನ ಉಪಯೋಗಿಸಬೇಕು ಇಲ್ಲಿ ಸ್ವಲ್ಪ ಇಲ್ಲಿಂದ ಬ್ಲ್ಯಾಂಕ್ಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ನಿಮಗೆ ಅಲ್ವಾ ಇಲ್ಲಿ ನನ್ನ ಚಿತ್ರ ಎಲ್ಲ ಬರ್ದಿಲ್ಲ ಈ ಚಿತ್ರ ಬರೀಲಿಕ್ಕೆಲ್ಲ ಕಷ್ಟ ಆಗುತ್ತಲ್ವಾ ಎಲ್ಲ ಚಿತ್ರನೂ ಬರೀಲಿಕ್ಕಾಗಲ್ಲ ಸೊ ನಾನು ನಿಮಗೆ ಇಲ್ಲಿ ಸೈಕೆಲ್ ವರ್ಡ್ಸ್ ಕೊಟ್ಟಿದ್ದೀನಿ ಆ ವರ್ಡ್ಸ್ ನ ಹಿಂಭಾಗದಲ್ಲಿ ನೀವು ಏನಂತ ಬರೀಬೇಕು ಆನ್ ಅಂತ ಬರೀಬೇಕು ಯಾಕೆ ಇಲ್ಲಿ ನೋಡಿ ಓ ಎಕ್ಸ್ ಆಕ್ಸ್ ಕೊಟ್ಟಿದ್ದೀನಿ ಆಕ್ಸ್ ಅನ್ನೋದು ಒಂದೇ ಒಂದು ಆಕ್ಸ್ ಇದೆ ಅದಕ್ಕೆ ಅದರಲ್ಲಿ ಓ ಅನ್ನೋದು ಓವೆಲ್ ಅದ್ರ ಹಿಂಭಾಗದಲ್ಲಿ ಎ ಎನ್ ಆನ್ ಅಂತ ಬರೀಬೇಕು ಆನ್ ಆಕ್ಸ್ ಅಲ್ವಾ ನೆಕ್ಸ್ಟ್ ಇದೆ ಏರೋಪ್ಲೇನ್ ಏರೋಪ್ಲೇನ್ ಅನ್ನೋದು ಎ ಇಂದ ಪ್ರಾರಂಭ ಆಗಿದೆ ಎ ಅನ್ನೋದು ಓವೆಲ್ ಎ ಅನ್ನೋದು ಸಹ ಒಂದು ಓವೆಲ್ ಅದಕ್ಕೆ ಇದ್ರ ಹಿಂದ್ಗಡೆಗೆ ನಾವು ಎ ಎನ್ ಆನ್ ಅನ್ನೋದನ್ನ ಬಳಸಬೇಕು ನೆಕ್ಸ್ಟ್ ಇಲ್ಲಿ ಔಲ್ ಔಲ್ ಅಂದ್ರೆ ಏನು ಗೂಬೆ ಈ ಔಲ್ ಅನ್ನೋದು ಯಾವಿಂದ ಪ್ರಾರಂಭ ಆಗಿದೆ ಓ ಇಂದ ಪ್ರಾರಂಭ ಆಗಿದೆ ಓ ಅನ್ನೋದು ಸಹ ಒಂದು ಓವೆಲ್ ಸೊ ನಾವು ಇನ್ನೂ ಸಹ ಎ ಎನ್ ಆನ್ ಅಂತ ಬಳಸಬೇಕು ನೆಕ್ಸ್ಟ್ ಎಲಿಫೆಂಟ್ ಎಲಿಫೆಂಟ್ ಅನ್ನೋದು ಇ ಇಂದ ಪ್ರಾರಂಭ ಆಗಿದೆ ಎಲಿಫೆಂಟ್ ಅಂದ್ರೆ ಏನು ಆನೆ ಇ ಇಂದ ಪ್ರಾರಂಭ ಆಗಿದೆ ಇ ಅನ್ನೋದು ಓವೆಲ್ ಅದಕ್ಕೆ ನಾವಿಲ್ಲಿ ಎ ಎನ್ ಆನ್ ಅಂತ ಬರೀಬೇಕು ನೆಕ್ಸ್ಟ್ ಇಂಕ್ ಪಾಟ್ ಇಂಕ್ ಪಾಟ್ ಅನ್ನೋದು ಐ ಇಂದ ಪ್ರಾರಂಭ ಆಗಿದೆ ಐ ಅನ್ನೋದು ಓವೆಲ್ ಎ ಇ ಐ ಒ ಯು ಫೈವ್ ಓವೆಲ್ಸ್ ದೇರ್ ಆರ್ ಫೈವ್ ಓವೆಲ್ಸ್ ಇನ್ ಇಂಗ್ಲಿಷ್ ಅಲ್ವಾ ಐದು ಇಂಗ್ಲಿಷ್ ನಲ್ಲಿ ಐದು ಸ್ವರಗಳಿದೆ ಆ ಐದು ಸ್ವರಗಳು ಬಂದಾಗ ಆ ಸ್ವರಗಳಿಂದ ಪ್ರಾರಂಭ ಆದ ವರ್ಡ್ಸ್ ನ ಹಿಂಭಾಗದಲ್ಲಿ ನಾವು ಎ ಎನ್ ಆನ್ ಅನ್ನೋದನ್ನ ಬಳಸಬೇಕು ಆನ್ ಅಂದ್ರೆ ಒಂದೇ ವಸ್ತು ಇದೆ ಒಂದೇ ವಸ್ತು ಇದ್ದಾಗ ಆನ್ ಅಂತ ಬಹಳ ಇದ್ದಾಗಲ್ಲ ಒಂದೇ ಸಿಂಗ್ಯುಲರ್ ಬಂದ್ ಇದ್ದಾಗ ನೆಕ್ಸ್ಟ್ ಆಂಟ್ ಆಂಟ್ ಅನ್ನೋದು ಸಹ ಏನು ಆಂಟ್ ಅಂದ್ರೆ ಇರುವೆ ಆಂಟ್ ಅನ್ನೋದು ಎ ಇಂದ ಪ್ರಾರಂಭ ಆಗಿದೆ ಎ ಅನ್ನೋದು ಓಪನ್ ಸೊ ನಾವಿಲ್ಲಿ ಎ ಆನ್ ಅಂತ ಬರೀಬೇಕು ನಾನು ನಿಮ್ಗೆ ಇವಾಗ ಎ ಮತ್ತೆ ಆನ್ ಇವೆರಡನ್ನು ಹೇಗ್ ಬಳಸೋದು ಅಂತ ಹೇಳಿಕೊಟ್ಟೆ ಯಾವ್ದ್ಯಾವ್ದು ಎ ಮತ್ತೆ ಎ ಎನ್ ಆನ್ ಇವೆರಡನ್ನು ಯಾವ ರೀತಿ ಬಳಸಬೇಕು ಎಲ್ಲಿ ಬಳಸಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಬುಕ್ಸಲ್ಲಿ ನೀಟಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಕಲೀರಿ ನಿಮಗೆ ಎಕ್ಸಾಮ್ ಇದ್ದಾಗ ಡ್ಯಾಶ್ಗಳನ್ನ ಕೊಟ್ಟಾಗ ಬರೆಯುವಾಗ ಯೋಚನೆ ಮಾಡಿ ಅದರಲ್ಲಿ ಎ ಬರೀಬೇಕು ಆ್ಯಂಡ್ ಬರೀಬೇಕು ಅದು ವರ್ಡು ಕಾನ್ಸೋನೆಂಟಿಂದ ಪ್ರಾರಂಭ ಆಗಿದೆಯೋ ಓವೆಲ್ಲಿಂದ ಪ್ರಾರಂಭ ಆಗಿದೆಯೋ ಅಂತ ಯೋಚನೆ ಮಾಡಿ ಅದಕ್ಕೆ ಆನ್ಸರ್ ಮಾಡಬೇಕು ನಾನು ನಿಮಗೆ ಫಸ್ಟ್ ಒಂದು ಶ್ಲೋಕ ಹೇಳ್ಕೊಟ್ಟೆ ಅಲ್ವಾ ಯಾವ ಶ್ಲೋಕ ಹೇಳ್ಕೊಟ್ಟೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ
विद्यारंभं करिष्यामि सिद्धिर्भवतु मे सदा। ಈ ಶ್ಲೋಕನ ನೀವು ಚೆನ್ನಾಗಿ ಕಲಿಬೇಕು, ಅಭ್ಯಾಸ ಮಾಡಬೇಕು. ಅದೇ ರೀತಿ ನಾವು ವಿಡಿಯೋಸ್ ಹಾಕ್ತಾ ಇರೋದನ್ನು ನೀಟಾಗಿ ನೋಡಬೇಕು. ನೋಡಿ ಅದನ್ನು ನೀಟಾಗಿ ಕಲಿತು ಅಭ್ಯಾಸ ಮಾಡಿಕೊಳ್ಳಿ. ಥ್ಯಾಂಕ್ ಯು.